ಮಂಡ್ಯ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಗಳ ಕಾರುಬಾರು ಕಾಂಗ್ರೆಸ್ ಜೆಡಿಎಸ್ಗೆ ತಲೆನೋವು ಬಿಜೆಪಿಗೆ ಸಖತ್ ಜೋಶ್ ರಂಗೇರಿದ ಮಂಡ್ಯ ಅಖಾಡ ಯಾರಿಗೆ ಒಲಿಯುತ್ತೆ ಅದೃಷ್ಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮದ್ದುರ್ದ್ ನೋಡಿದ್ವಿ ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸರದಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದಲ್ಲಿ ಈಗ ಬಂಡಾಯ ಅಭ್ಯರ್ಥಿಗಳ ಅಬ್ಬರ ಜೋರಾಗಿದೆ ಪಿ ಜೆ ಪಿಯಲ್ಲಿ ಯಾವುದೇ ರೀತಿಯ ಬಂಡಾಯ ಇಲ್ಲ ಈಗ ಮಂಡ್ಯ ಕ್ಷೇತ್ರಕ್ಕೆ ಅಶೋಕ್ ಜಯರಾಮ್ ಬಿ ಜೆ ಪಿಯ ಅಭ್ಯರ್ಥಿ ಜೆ ಡಿ ಎಸ್ಸಿಂದ ಮನ್ಮೋಹ್ ರಾಮಚಂದ್ರಗೆ ಟಿಕೆಟ್ ಅನೌನ್ಸ್ ಆಯಿತು ಅವರು ಜೆ ಡಿ ಎಸ್ನ ಅಭ್ಯರ್ಥಿ ಆದರು ಕಾಂಗ್ರೆಸ್ನಿಂದ ರವಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಜಾಸ್ತಿ ಬಂಡಾಯ ಆಗಿದೆ ಈಗ ಶಿವ ಮಂಡ್ಯದಲ್ಲೂ ಕೂಡ ಹ್ಞೂ ಬಿಜೆಪಿಯವರು ಸ್ವಲ್ಪ ನೆಮ್ಮದಿಯಾಗಿ ಅಬ್ರ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಸುಮಲತನ ಕರ್ಕೊಂಡು ದೊಡ್ಡ ಮಡದಲ್ಲಿ ರ್ಯಾಲಿಗಳು ಸಮಾವೇಶ ಮಾಡ್ತಾ ಇದ್ದಾರೆ ಒಂದ್ ರೀತಿ ಬಿಜೆಪಿಯಲ್ಲಿ ಓ ಬಿಜೆಪಿಗೆ ಬೂಸ್ಟ್ ಮಾಡ್ತಾರ ಮಂಡ್ಯದಲ್ಲಿ ಅನ್ನೋ ಥರ ಚರ್ಚೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಗದ್ದಲ ಡಾಕ್ಟರ್ ಕೃಷ್ಣ ಇವಾಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ರಾಧಾಕೃಷ್ಣ ಏನು ಗಣಿಗಾರ ಜೊತೆ ಜಿಲ್ಲಾಗಿದ್ದಾರೆ ಒಂದಷ್ಟು ಆತ್ಮಾನಂದ ಇವರಲ್ಲ ಅವ್ರು ವಿರೋಧ ಮಾಡ್ಕೊಂಡು ಸಭೆ ಮಾಡಿ ಬೇರೆಯವ್ರು ಕುಂಡಿಂತ ಕೂಡ ಒತ್ತಾಯ ಮಾಡ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ ಕಲಹ ಜೆಡಿಎಸ್ ನಲ್ಲಿ ಒಂದ್ ರೀತಿ ಅದು ಕೂಡ ಗೊಂದಲ ಇದುವರೆಗೂ ಎಂ ಶ್ರೀನಿವಾಸ್ ಟಿಕೆಟ್ ಇತ್ತು ಅದು ಬದಲಾಗಿ ರಾಮ್ ಚಂದ ಮನ್ಮೂಲ್ ಅಧ್ಯಕ್ಷ ರಾಮಚಂದ್ರ ಅದನ್ನ ಮಾರ್ಕಂಡವ್ರೆ ಕೇರ್ಕಂಡವ್ರೆ ಅಂತೆಲ್ಲ ಇದು ಮಾಡಿ ಸ್ವಾಭಿಮಾನಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಈಗ ವಿಜಯಾನಂದ ಮತ್ತೆ ಮಹಾಲಿಂಗೇಗೌಡರು ಎಂ ಶ್ರೀನಿವಾಸ್ ಯೋಗೇಶ್ ಗೌಡ ಎಲ್ಲ ಸೇರಿ ಒಂದು ಅವರು ಹೋಗಿದ್ದಾರೆ ಸೊ ಇದೇನಾಗಿದೆ ಜೆಡಿಎಸ್ ಎರಡು ಭಾಗ ಕಾಂಗ್ರೆಸ್ ಎರಡು ಭಾಗ ಬಿಜೆಪಿ ಒಂದ್ ರೀತಿ ಸ್ಟ್ರಾಂಗ್ ಆಗಿ ಹೋಗ್ತಾ ಇದಾರೆ ಇದೇನಾಗ್ತದೆ ಸುಮಲತಾ ಕೂಡ ಸುಮಲತಾ ಡಾಕ್ಟರ್ ಅಶ್ವಥ್ ನಾಯಣ್ಣ ಎಲ್ಲ ಸೇರಿ ಜೋರಾಗಿ ಜಾತ್ರೆ ಮಾಡಿ ಸೊ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ರೈತ ಸಂಘದ ಮಧು ಚಂದನ್ ಕೂಡ ಒಂದು ಸೀರಿಯಸ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಜನ ವೋಟ್ ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ ಬಟ್ ಅವರು ಸೀರಿಯಸ್ ಆಗಿ ಚುನಾವಣೆ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಯೋಗ್ಯ ಅಭ್ಯರ್ಥಿ ಎಸ್ ಯೋಗ್ಯ ಅಭ್ಯರ್ಥಿ ಅವರು ಒಂದು ನೂರ ಐವತ್ತು ಕೋಟಿಗೇನೋ ಮಾಡ್ಕೋತ್ ಕೋಟಿಗೋ ಐವತ್ತು ಕೋಟಿಗೋ ಅಮೇರಿಕಲ್ ಕಂಪನಿ ದುಡ್ ಮಾಡ್ರೆ ಬಿಸ್ನೆಸ್ ಮಾಡಿ ಲಾಭ ಮಾಡವರು ಮಧುಚಂದನ್ ಎಸ್ ಅವರು ಎಷ್ಟು ಖರ್ಚಾದ ಪರವಾಗಿಲ್ಲ ಚುನಾವಣೆ ಮಾಡ್ಬೇಕು ನಿಂತವರು ಮಧುಂದನ್ ರೈತ ಸಂಘದಿಂದ ಅವರು ಇದಾರೆ ಬಟ್ ಇಲ್ಲಿ ಫೈಟ್ ತ್ರಿಕೋನ ಸ್ಪರ್ಧೆ ಜೆಡಿಎಸ್ ಬಿಜೆಪಿ ಬಂಡಾಯ ಡಾಕ್ಟರ್ ಕೃಷ್ಣ ಹಾಕವ್ರೆ ಇದು ಇಪ್ಪತ್ನಾಲ್ಕನೇ ತಾರೀಕು ವರ್ಗೂ ಟೈಮ್ ಇದೆ ಈ ಬಂಡಾಯ ತಂಡಾಯ ಆಗತ್ತಾ ಇಲ್ಲ ಹಂಗೆ ಕಂಟಿನ್ಯೂ ಆಗ ನೋಡ್ಬೇಕು ಬಟ್ ಈ ಕ್ಷಣದ ಬಂಡಾಯ ಇದೆಯಲ್ಲ ಅದು ಪಾರ್ಟಿ ಡ್ಯಾಮೇಜ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಅದು ಬಿಜೆಪಿ ಎನ್ ಕ್ಯಾಶ್ ಮಾಡ್ಕೋತಾರೆ ಅಂತ ಕಾದ್ ನೋಡ್ಬೇಕು ಬಿಜೆಪಿ ಎಸ್ ಟಿ ಜೈರಾಮ್ ಅವ್ರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಅನ್ಯಾಯ ಆಗಿತ್ತು ಜೆಡಿಎಸ್ ಅಂತ ಅತಿ ಹೆಚ್ಚು ಓಟಾಗಿ ಗೆಲ್ಸವ್ರೆ ಆದ್ರೆ ಅಶೋಕ್ ಜೈರಾಮ್ ಜೋಶಾಗಿ ಓಡಾಡ್ಕೊಂಡು ಇನ್ನು ಚೆನ್ನಾಗಿ ಚುನಾವಣೆ ಮಾಡಬೇಕು ಅದ್ ಕೆಲಸ ಮಾಡ್ತಾರೆ ಅಂತ ಅವ್ರ ಬಾಬಾ ಡಾಕ್ಟರ್ ಪರಮೇಶ್ ಕೂಡ ಓಡಾಡ್ಕೊಂಡಿದ್ದಾರೆ ಉಮೇಶ್ ಪ್ರಭಾವ ಜೈರಾಮ್ ಅವರು ಜಿಲ್ಲಾಧ್ಯಕ್ಷ ಉಮೇಶ್ ಎಲ್ಲ ಸೇರಿಸ್ತು ನಾವು ಸುಮಲತಾ ಅದಕ್ಕಿಂತ ಹೆಚ್ಚಾಗಿ ಸಂಸದೆ ಸುಮಲತಾ ಅವರು ಕೂಡ ಓಡಾಡ್ತಿದ್ದಾರೆ ಬಟ್ ಮಂಡ್ಯ ಕಾಂಗ್ರೆಸ್ನ ಕಲಹ ಜೆಡಿಎಸ್ ನ ಭಿನ್ನಮತ ಬಿಜೆಪಿ ಒಂದಷ್ಟು ಅನುಕೂಲ ಇದೆ ಸದ್ಯಕ್ಕೆ ಬಟ್ ಇದು ವೋಟಿಂಗ್ ವರ್ಗ್ ಯಾವ ತರ ಹೋಗುತ್ತೆ ಬಂಡಾಯ ಇದ್ದವರು ತಂಡ ಯಾರ ಕಡೆ ಚೇಂಜ್ ಆಗ್ತಾರ ಪಾರ್ಟಿಲ್ ಜಿಲ್ಲಾ ಆಗ್ತಾರ ಇವೆಲ್ವೂ ಕಾದ್ ನೋಡಬೇಕು ಸದ್ಯಕ್ಕೆ ಮಂಡ್ಯ ಕಾಂಗ್ರೆಸ್ನ ಕಲಹ ಜೆಡಿಎಸ್ ನ ಗಲಾಟೆ ಬಿಜೆಪಿ ಅನುಕೂಲ ಅನ್ನೋ ತರ ವಾತಾವರಣ ಇದೆ ಸದ್ಯಕ್ಕೆ ನೋಡ್ಬೇಕು ಮುಂದೆನು ಎಲ್ಲಾ ಪಾರ್ಟಿಲ್ ಬಂಡಾಯ ಸಹಜ ಆದ್ರೆ ಆ ಬಂಡಾಯ ಸೋಲಿ ಕಾರಣ ಆಗತ್ತಾ ನೋಡ್ಬೇಕು ಮಂಡ್ಯ ಜೆಡಿಎಸ್ ನಲ್ಲಿ ದೊಡ್ಡ ಮಟ್ಟದ ಬಂಡಾಯ ಇದೆ ಕಾಂಗ್ರೆಸ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಬಂಡಾಯನೇ ಬಟ್ ಬಿಜೆಪಿ ಏನಾಗತ್ತೆ ಎಷ್ಟು ಲಾಭ ಅವರ ಬಂಡೆ ದೊರೋಗ್ಬಿಟ್ಟೆ ಎಸ್ ಟಿ ಜೈರಾಮ್ ದೊಡ್ಡ ರಾಜಕಾರಣಿ ಸ್ವಾಮಿ ಆದಿಯಾಗ ಎಲ್ರಿಗೂ ಕೂಡ ಮಾರ್ಗದರ್ಶಕ ಗುರುಗಳಾಗಿದ್ದವರು ಸೊ ಆಗ ಎಸ್ ಟಿ ಜೈರಾಮ್ ಅನ್ನೋ ಕಾರಣ ತಾಳಪ್ಪ ಮಾಡೋಣ ಅಂತ ಏನಾರ ನಿರ್ಧಾರ ಮಾಡ್ಕೊಂಡು ಉಳ್ದೋ ನುಗ್ಗದ್ರೆ ಅಶೋಕ್ ಗೆ ತಡಿಯಕ್ಕೆ ಸಾಧ್ಯ ಇಲ್ಲ ವಿಧಾನಸೌಧಕ್ಕೆ ಹೋಗೋದ್ನ ಬಟ್ ಅದು ನೋಡ್ಬೇಕೀಗ ಒಂದ್ ವಾರದಲ್ಲಿ ವಾರದಲ್ಲಿ ಫೈನಲ್ ಪಿಕ್ಚರ್ ಸಿಗುತ್ತೆ ಈಗಲೂ ಸುಮಲತಾ ಅವ್ರೆಲ್ಲ ಮದ್ದೂರ್ಲಿ ಬೇಜಾರ್ ಮನೆಗೆಲ್ಲ ಹೋಗಿ ಕಾಂಗ್ರೆಸ್ ಅವರು ಜೆಡಿಎಸ್ ಬಿಜೆಪಿ ಗೆ ಕರಿತಾ ಇದ್ರು ಸುಮಲತಾ ಅವರು ಡಾಕ್ಟರ್ ಇವರು ನಮ್ಮ ಜಿಲ್ಲಾಧ್ಯಕ್ಷ ಬಿಜೆಪಿ ಉಮೇಶ್ ಅಶೋಕ್ ಜೈರಾಮ್ ಎಲ್ಲಾ ಇಕ್ಕಿಲಾರ್ ರಾಧಾಕೃಷ್ಣ ಅವ್ರ ಮನೆಗೆ ಎಂ ಶ್ರೀನಿವಾಸ್ ಅವ್ರ ಮನೆಗೆ ಡಾಕ್ಟರ್ ಕೃಷ್ಣ ಅವ್ರ ಮನೆಗೆ ಆತ್ಮನಾ ಅಂದವ್ರ ಮನೆಗೆ ಒಂದ್ಸರ್ ಹೋಗ್ಬಿಟ್ಟು ಏನಾರ ಮಾಡಿ ಎಸ್ ಟಿ ಜೈರಾಮ್ ಅವ್ರ ಮಗನ್ಗೆ ಅನುಕೂಲ ಮಾಡ್ಕೊಡ್ರಪ್ಪ ಅಂತ ಇವ್ರು ಕೇಳಕ ಬಂದ್ರು ವರ್ತಾರೆ ಎಸ್ ಟಿ ಜಯರಾಮ್ ಮಗ ಅಶೋಕ್ ಜಯರಾಮ್ ವಿರೋಧ ಕಾರಣಗಳೇ ಇಲ್ಲ ಈಗಿರೋ ಕಣದಲ್ಲಿರೋ ಕಣದಲ್ಲಿ ಹ್ಮ್ ಎಸ್ ಟಿ ಜಯರಾಮ್ ಅವ್ರ ಮಗ ಅಶೋಕ್ ಜೈರಾಮ್ನ ವಿರೋಧ ಮಾಡ ಕಾರಣಗಳೇ ಇಲ್ಲ ಹ್ಮ್ ಹೋಗ್ ಸುಮಲಾತ್ ಅವ್ರ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಎಂ ಶ್ರೀನಿವಾಸ್ ಮನೆ ಬಾಗ್ಲಿಗೆ ಕೇಳಕ ನೋಡ್ಬೇಕ ಯಾರು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರಗಳಲ್ಲ ಏನ್ ಬೇಕಾದ ಸ್ವಾಭಿಮಾನಿ ಅಂತ ಚುನಾವಣೆ ಇದ್ದು ಸುಮಲತಾ ಈಗ ಸ್ವಾಭಿಮಾನ ಚುನಾವಣೆಗೆ ಇರೋದು ಯಾರು ಎಂ ಶ್ರೀನಿವಾಸ ಅವರು ಯೋಗೇಶ್ ಗೌಡ್ರು ಗೌಡ್ರು ಅಂಡ್ ನಮ್ಮ ವಿಜಯಾನಂದ್ ಅವರು ನೋಡ್ಬೇಕು ಮಂಡ್ಯ ರಾಜಕಾರಣ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಎಸ್ ಹೇಳ್ಬಿಡಿ ಪ್ರಶ್ನೆ ಕೇಳ್ಬಿಡಿ ಎಸ್ ಮಂಡ್ಯ ಕ್ಷೇತ್ರದ ಮತದಾರ ಆಗಿದ್ರೆ ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಸೊ ಕಮೆಂಟ್ ಮಾಡಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಇದರ ಜೊತೆಗೆ ಬಂಡಾಯ ಅಭ್ಯರ್ಥಿಗಳಿದ್ದಾರೆ ನೋಡ್ಬೇಕು ಯಾರು ಉಳಿತಾರೆ ಕೊನೆ ಕ್ಷಣದವರೆಗೂ ಇಪ್ಪತ್ನಾಲ್ಕೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸೊ ನಿಮ್ಮ ಪ್ರಕಾರ ಮಂಡ್ಯ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರನ್ನು ಯೋಗ್ಯತೆ ಇರೋರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಮತ ಇದ್ಯಾವುದನ್ನು ನೋಡದೆ ಅಭ್ಯರ್ಥಿ ಒಳ್ಳೆಯವರ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುಕೂಲ ಮಾಡ್ತಾರ ನಿಮ್ಮ ಸಮಸ್ಯೆಗಳಿಗೆ ಜೊತೆಯಾಗಿ ನಿಲ್ತಾರ ಅನ್ನೋದನ್ನ ನೋಡಿ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ